ನನಗೆ ತುಂಬ ದಿನಗಳಿಂದ ತುಂಬ ಜನರದ್ದು ಒಂದೇ ಒಂದು ಪ್ರಶ್ನೆ, ಸಾಮಾನ್ಯ ಜನರು ಏತಕ್ಕಾಗಿ ಭಗವಂತನನ್ನು ಕಾಣೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ. ಸಾಮಾನ್ಯವಾಗಿ ನಾವು ನೀವುಗಳು ಯಾವುದೇ ರೀತಿಯಾದಂತಹ ಸಾಧನಗಳನ್ನು ಬಳಸ್ತಲೇ ನಮ್ಮ ಕಣ್ಣಿನ ಎದುರುಗಡೆ ಇರುವಂತಹ ಗಾಳಿಯನ್ನು ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅದೇ ರೀತಿಯಾಗಿಯೇ ನೀರಿನಲ್ಲಿ ವಾಸ ಮಾಡುತ್ತಿರುವಂತಹ ಮೀನಿಗೆ ನಾವು ನೀವು ಯಾವ ರೀತಿಯಾಗಿ ಗಾಳಿಯನ್ನು ನೋಡೋದಕ್ಕೆ ಸಾಧ್ಯವಾಗೋದಿಲ್ವೋ ಅದೇ ರೀತಿಯಾಗಿ ಮೀನಿಗೆ ನೀರನ್ನು ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಮೀನು ನೀರನ್ನು ನೋಡಬೇಕು ಅಂದರೆ ಮೀನು ತಾನು ವಾಸಿಸುತ್ತಿರುವಂತಹ ಪ್ರಪಂಚದಿಂದ ಹೊರಪ್ರಪಂಚಕ್ಕೆ ಬಂದು ಹೊರಪ್ರಪಂಚದಿಂದ ನೀರನ್ನು ನೋಡಬೇಕಾಗುತ್ತೆ. ಅದೇ ರೀತಿಯಾಗಿಯೇ ನಾವು ನೀವುಗಳು ಭಗವಂತನನ್ನು ಕಾಣಬೇಕು ಅಂದರೆ ನಾವು ವಾಸಿಸುತ್ತಿರುವಂತಹ ಪ್ರಪಂಚದಿಂದ ಹೊರಪ್ರಪಂಚಕ್ಕೆ ಬಂದು, ಅಂದರೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಬಂದು ಆಧ್ಯಾತ್ಮಿಕ ಪ್ರಪಂಚದಿಂದ ನಾವು ಭಗವಂತನನ್ನು ಕಾಣಬೇಕಾಗುತ್ತೆ. ನಮ್ಮಲ್ಲಿ ತುಂಬ ತುಂಬ ಜನರು ಭಗವಂತನನ್ನು ಕಂಡಿದ್ದಾರೆ. ಭಗವಂತನನ್ನು ಕಂಡಿರೋಂಥವ್ರು ಹೇಳುವಂತಹದ್ದು ಒಂದೇ ಒಂದು ಮಾತು, ಕಣ್ಣಿಗೆ ಕಾಣುವಂತಹದ್ದು ಮಾತ್ರ ಸತ್ಯವಲ್ಲ, ಕಣ್ಣಿಗೆ ಕಾಣದೇ ಇರೋಂತಹದ್ದು ಸುಳ್ಳು ಅಂತ ಅಲ್ಲ, ಕಣ್ಣಿಗೆ ಕಾಣದೇ ಇರುವಂತಹ ವಿಚಾರಗಳ ಹಿಂದೆ ತುಂಬ ತುಂಬ ವಿಷಯಗಳು ಅಡಗಿದ್ದಾವೆ. ಕೇವಲ ಭಾರತೀಯರು ಮಾತ್ರ ದೇವರನ್ನು ನಂಬಲ್ಲ, ಕೇವಲ ಭಾರತೀಯರು ಮಾತ್ರ ದೇವರ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿಲ್ಲ. ಇಡೀ ಜಗತ್ತಿನಲ್ಲಿರುವಂತಹ ಎಷ್ಟು ವಿಧವಾದಂತಹ ಜನಾಂಗಗಳಿದ್ದಾವೋ ಎಲ್ಲ ರೀತಿಯಾದಂತಹ ಜನಾಂಗಗಳು ಸಹ ಯಾವುದೋ ಒಂದು ರೀತಿಯಲ್ಲಿ ದೇವರನ್ನು ನಂಬ್ತಾರೆ, ದೇವರ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಸಮಥಿಂಗ್ ಈಸ್ ದೇರ್, ಏನೋ ಒಂದು ಇದೆ, ಆ ಏನೋ ಒಂದು ಇದೆಯಲ್ಲ ಅದರ ಹುಡುಕಾಟದಲ್ಲಿ ನಾನಿದ್ದೇನೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ದೊರಕಿದೆ ಅಂತ ತಿಳ್ಕೊಳ್ತೀನಿ. ಜೈ ಶ್ರೀಕೃಷ್ಣ.